ದಿವಸ ಯಾವುದೋ ಬೇರೆ ಕಡೆ ಜನ ಕರ್ಕೊಂಡು ಹೋಗೋದು, ಅಷ್ಟು ಜನ ಸೇರಿದ್ರು ಇಷ್ಟು ಜನ ಸೇರಿದ್ರು ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ಕೊಂಡು ಕೂತ್ಕೊಂಡವ್ರೆ ಚನ್ನಪಟ್ಟಣದಲ್ಲಿ ಬರಲಿ ನೋಡೋಣ ದಿನಕ್ಕೆ ಸಕಡಾಗಿಲ್ವಾ, ಏನು ಚನ್ನಪಟ್ಟಣ ಬಿಟ್ಟು ಓಡೋಗ್ಬಿಡ್ತೀನ, ನಾನು ಕೆಲಸ ಮಾಡಿದ್ದೀನೋ ಇವ್ರು 25 ವರ್ಷದ್ದೇನೋ, ಆ ಬಸ್ ಸ್ಟ್ಯಾಂಡ್ದು ನಂದ ಕರ್ಮಕಾಂಡ, ಚನ್ನಪಟ್ಟಣದಲ್ಲಿ ಒಂದು ಖಾಸಗಿ ಬಸ್ ಸ್ಟ್ಯಾಂಡಿಗೆ ಇವ್ರ ಕಾಲದಲ್ಲಿ 32 ಕೋಟಿ ಅಂತ ಹೇಳಿ ಎಸ್ಟಿಮೇಟ್ ಮಾಡಿ ಆ ಪ್ರಾಧಿಕಾರದಿಂದ ದುಡ್ಡನ್ನು ಕೊಡಬೇಕು ಅಂತೇಳಿ ತಿರುಮನ್ನ ತಗೊಂಡ್ರು. ಅವನು ಯಾವನ ಗುಂಡಿ ಹೊಡೆಸವನೆ ಕಾಂಟ್ರಾಕ್ಟರ್ ಕೈನಲ್ಲಿ, ಬರೀ ಮಣ್ಣು ತೆಗೆದಿರೋದಕ್ಕೆ 4 ಕೋಟಿ ಬಿಲ್ಲು, ಈ ಕರ್ಮಕಾಂಡಗಳಿಗೆ ನಾನು ದುಡ್ಡು ಕೊಡಿಸ್ಬೇಕಾ? ಹೋಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಖಾಸಗಿದು, ಅಲ್ಲೆಲ್ಲ ತಗಡು ಶೀಟ್ ಹೊಡೆಸಿಟ್ಟವನ್ನಲ್ಲ. ಅಂಬೇಡ್ಕರ್ ಭವನ 14 ವರ್ಷ ಇವನು MLA ಆಗಿ ಮಂತ್ರಿ ಆಗಿ ನೀರು ನಿಂತ್ಕೊಂಡಿದೆ ತೆಳಗಡೆ ಒಂದಡಿ, ಅದನ್ನ ಕ್ಲೀನ್ ಮಾಡಿಸ್ಬೇಕೀಗ ನಾನು. ಇದು ಇವ್ರು ಮಾಡಿರ್ತಕ್ಕಂಥ ಕೆಲಸ. ಪಿಎಂ ಆಗಿದ್ದಾಗ ಚನ್ನಪಟ್ಟಣಕ್ಕೆ ಬರದೆ ಈಗ ಬಂದು ಕಣ್ಣೀರನ್ನ, ನಾನು ಸಿಎಂ ಆಗಿದ್ದು ಚನ್ನಪಟ್ಟಣಕ್ಕಲ್ಲ, ನಾನೇನು ಕಣ್ಣೀರು ಹಾಕೊಂಡು ಹೋಗಿಲ್ಲ, ನಾನು ಸಿಎಂ ಆಗಿದ್ದು ರಾಜ್ಯಕ್ಕೆ ಕರ್ನಾಟಕ ರಾಜ್ಯದ ಸಮಸ್ಯೆ ಬಗೆಹರಿಸಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿತ್ತು. ಆ ಜವಾಬ್ದಾರಿಗಳ ನಡುವೆ ಚನ್ನಪಟ್ಟಣದಲ್ಲಿ ಶಾಸಕನಾಗಿ ಏನು ಕೆಲಸಗಳಾಗಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನು ನೆರವೇರಿಸಿದ್ದೀನಿ. ಇವನೆಲ್ಲ ಸರ್ಟಿಫಿಕೇಟ್ ಕೊಡೋದು ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಜನ ಸರ್ಟಿಫಿಕೇಟ್ ಕೊಡೋರು. ಮೆಗಾ ಸಿಟಿ ಅಂತೇಳಿ ಸಾವಿರಾರು ಜನ ಬೀದಿಪಾನ ಮಾಡಿದ್ರು ಇವನು, ಸಿನಿಮಾ ತೆಗಿಲಿಕ್ಕೆ ಕಂಡರ ದುಡ್ಡನ್ನು ಹೊಡೆದು ಸಿನಿಮಾ ತಗೊಂಡು ಆಟ ಆಡ್ಕೊಂಡು ಬಂದವನು ಇವನು. ಇವನು ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಏಕವಚನದಲ್ಲಿ, ಅವನಿಗಿಂತ ಹೆಚ್ಚಾಗಿ ಮಾತಾಡೋ ಸಬ್ಜೆಕ್ಟ್ ನನ್ನ ತಿಳಿದೇ ಇವನ ಬಗ್ಗೆ.